ಪಾರ್ಲಿಮೆಂಟ್ ಗೆ ಗಾಡಿನಲ್ಲಿ ಹೋಗುವಂತ ಕೆಲಸವನ್ನು ಮಾಡಿದ್ರಿ. ಇವತ್ತು ಅಧಿಕಾರದ ಗದ್ದಿಗೆಯಲ್ಲಿ ಕೂತಿದ್ರಲ್ಲ ಶೋಭಾ ಕರಂದ್ಲಾಜೆ ಅವರು, ಸ್ಮೃತಿ ಇರಾನಿ ಅವರು, ನೀವು ಬೀದಿಗೆ ಬಂದು ಇವತ್ತು ಗ್ಯಾಸ್ ನ ತಲೆ ಮೇಲೆ ಉತ್ಕೊಂಡು ಕುಡಿದ್ರಿ. ಇವತ್ತು ಜನ ನಂಬಿ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ, ವಿಶ್ವಾಸ ಇಟ್ಟು ನಿಮಗೆ ಕೊಟ್ಟಿದ್ದಾರೆ. ನೀವು ಮಾಡಿದ್ದಾದ್ರೆ ಏನು, 7 ವರ್ಷದಲ್ಲಿ ನೀವು ಮಾಡಿದ ಸಾಧನೆ ಅಂತ ಹೇಳಿದ್ರೆ ಪೆಟ್ರೋಲ್ಗೆ 105 ರೂಪಾಯಿ, ಡೀಸೆಲ್ 97 ರೂಪಾಯಿ. ನಾನಿವತ್ತು ಹೇಳ್ತೇನೆ, ನಾನು ಕೇವಲ ಡೀಸೆಲ್ ಅದೆಲ್ಲ ಜೊತೆಗೆ ಗ್ಯಾಸ್ ಬೆಲೆ 345 ರೂಪಾಯಿ ಇದ್ದಿದ್ದು ಇವತ್ತು 900 ವರೆಗೂ ಹೋಗಿದೆಯಲ್ಲ. ನಿಮಗೆ ಕಣ್ಣಿಲ್ವೇ ಕುರುಡ್ರೆ ನೀವು? ನಿಮಗೆ ಕಿವಿ ಕೇಳ್ತಾ ಇಲ್ವೇ? ಬಡವ್ರ ಕೂಗು ಕೇಳ್ತಾ ಇಲ್ವೇ ನಿಮಗೆ? ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀವು 7 ವರ್ಷದಲ್ಲಿ 7 ವರ್ಷದ ಹಿಂದೆ ಏನ್ ಆಶ್ವಾಸನೆ ಕೊಟ್ಟಿದ್ದ ಜನಕ್ಕೆ? ಬಹಳ ಒಳ್ಳೆ ದಿನಗಳು ಬರುತ್ತೆ, ಅಚ್ಚೇ ದಿನ ನ್ಯಾಯಾಗ ಅಂತ ಹೇಳಿದ್ರಿ. ಅಂದ್ರೆ ಬಹಳ ಒಳ್ಳೆ ದಿನಗಳು ಬರ್ತದೆ ಅಂತ ಹೇಳಿದ್ರಲ್ಲ ಪುಣ್ಯಾತ್ಮ. ಇವತ್ತೇನಪ್ಪ ಇದೇನ ಅಚ್ಚೇ ದಿನ ಅಂದ್ರೆ, ಅಚ್ಚೇ ದಿನ ಅಂದ್ರೆ ಇದೇನೆ, 100 ರೂಪಾಯಿಗೆ ಪೆಟ್ರೋಲ್ ಮಾಡಿರೋದು, ಗ್ಯಾಸ್ಗೆ 900 ರೂಪಾಯಿ ಮಾಡಿರೋದು ಅಚ್ಚೇ ದಿನ ಅಂತಕ್ಕಂಥದ್ದ. ನೀವು ಮೊನ್ನೆ ಇವತ್ತು ಭ್ರಷ್ಟ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ, ನನಗೆ ಕೇವಲ 9 ತಿಂಗಳ ಹಿಂದೆ ಇದೇ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯಿತು. ಆ ಉಪಚುನಾವಣೆಯಲ್ಲಿ ನಾನು ಕೂಡ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿ ನಾನು ಸೋತೋದೆ. ಜನ ಬಿಜೆಪಿಯನ್ನು ಅಧಿಕಾರಕ್ಕೆ ಗದ್ದಿಗೆಯನ್ನು ಏರಿಸುವಂತ ಕೆಲಸವನ್ನು ಮಾಡಿದ್ರು. ಏನು ಯಡಿಯೂರಪ್ಪ ಮಾಡಿದ್ದು? ಯಡಿಯೂರಪ್ಪ ಏನು ಮಾಡಿದ ಅಂದ್ರೆ, ಮದ್ಲೂರ್ ಕೆರೆಗೆ ಬಂದು ನಾನು 6 ತಿಂಗಳಲ್ಲಿ ನೀರು ಬಿಡ್ತೇನೆ, ಬಾಗಣ ಅರ್ಪಿಸ್ತೇನೆ ಅಂತ ಹೇಳಿದ ಯಡಿಯೂರಪ್ಪ. ಒಂದು ಕಡೆಗೆ ಸದಾಶಿವ ಆಯೋಗವನ್ನ ಜಾರಿಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇನ್ನೊಂದು ಕಡೆ ಇವತ್ತು ಕಾಡುಗೊಲ್ಲರಿಗೆ ನಿಗಮವನ್ನು ಮಾಡಿ 500 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಇಂಥ ಆಶ್ವಾಸನೆಗಳೆಲ್ಲ ಕೊಟ್ಟೋದ್ರಲ್ಲ, ಎಲ್ಲಿ ಹೋಯ್ತು ಯಡಿಯೂರಪ್ಪ? ಅವತ್ತು 9 ತಿಂಗಳಾಯ್ತು, 9 ತಿಂಗಳಾದ್ರೂ ಕೂಡ ಇತ್ತು, ಒಂದು ದಿವಸನೂ ಕೂಡ ಒಳ ಬರೋದಕ್ಕೆ ನಿನಗೆ ಪುರ್ಸತ್ ಆಗಲಿಲ್ಲ. ಸುಳ್ಳಿನ ಸರದಾರ, ಭ್ರಷ್ಟ ಮುಖ್ಯಮಂತ್ರಿ ಈ ದೇಶದಲ್ಲಿ ಏನಾದ್ರೂ ನೋಡಿದ್ರೆ, ನಾನು ಹೇಳ್ತೇನೆ, ನಾನು ಕೂಡ ರಾಜಕೀಯದಲ್ಲಿ 45 ವರ್ಷದಿಂದ ಇದ್ದೇನೆ. ನಾನು ಕೂಡ ಶಿಕಾರಿಪುರದಳಿಯೇನೆ, ಯಡಿಯೂರಪ್ಪನು ಶಿಕಾರಿಪುರದಳಿಯೇನೆ. ಇವತ್ತು ಶಿಕಾರಿಪುರಕ್ಕೆ